ಹಲೋ ಹೇಳಿಗೂ ಇನ್ನೊಂದು ಹೊಸ ವ್ಲಾಗಿ ಸುಸ್ವಾಗತೀರಾ ಆಲ್ರೆಡಿ ಎಲ್ಲರೂ ಇಲ್ಲೂ ಟೈಟಲ್ ನೋಡಿದ್ದೀರಾ ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಸೊ ಇಲ್ಲಿ ತನಕ ನನ್ನ ಗಾಡಿ ಎಷ್ಟು ಓಡಿದೆ ಏನೇನು ಮಾಡಿಸಿದ್ದೀನಿ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ನೆಕ್ಸ್ಟ್ ಯಾರಾದರೂ ಎಮ್ ಟಿ ತೊಗೊಳೋರಾಗಿರ್ಬೋದು ಅಥವಾ ಆಗಿರ್ಬೋದು ಒಂದು ಐಡಿಯಾ ಬರುತ್ತೆ ಸೊ ನೆಕ್ಸ್ಟ್ ಗಾಡಿ ತೊಗೊಳೋರಿಗೆ ಇದೊಂದು ಸ್ವಲ್ಪ ಎಲ್ಲೋ ಒಂದು ಹೆಚ್ಚು ಕಡಿಮೆಯಲ್ಲಿ ಹೆಲ್ಪ್ ಆಗ್ಬೋದು ಅದೇ ಎಕ್ಸ್ಪೆನ್ಸಸ್ ಆಮೇಲೆ ಸರ್ವಿಸೆಲ್ಲ ಎಷ್ಟೆಷ್ಟು ಆಗುತ್ತೆ ಅಂತ ಸೊ ಈ ವಿಡಿಯೋಲಿ ನಾನು ನನ್ನ ಫ್ಯೂಲ್ ಎಷ್ಟು ಖರ್ಚು ಮಾಡಿದ್ದೀನಿ ಮಾಡಿಫಿಕೇಷನ್ಗೆಲ್ಲ ಎಷ್ಟಾಯಿತು ಆಮೇಲೆ ಸರ್ವಿಸ್ದೆಲ್ಲ ಎಷ್ಟಾಯಿತು ಎಷ್ಟು ಸರ್ವಿಸ್ ಆಚೆ ಮಾಡಿಸಿದ್ದೀನಿ ಎಷ್ಟು ಸರ್ವಿಸು ನಾನೇ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನು ಎಷ್ಟು ಸರ್ವಿಸಿಗೆ ಜಿ ಎಸ್ ಟಿ ಬಿದ್ದಿದೆ ಆಮೇಲೆ ಲೇಬರ್ ಚಾರ್ಜ್ಗಳು ಎಷ್ಟು ಸೊ ಎಲ್ಲ ಡೀಟೇಲಾಗಿ ವಿತ್ ಬಿಲ್ ಸಮೇತ ನಾನು ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ನನ್ನ ಚಾನೆಲ್ನ ನೀವು ಇನ್ನೇರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು ಬೇಗ ಫೈ ಕೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋಣ ಸೊ ಅದು ನಿಮ್ಮಿಂದನೇ ಆಗಬೇಕಾಗಿರೋದು ಸೊ ಇನ್ನು ಮೈಕ್ದು ಇಶ್ಯೂಸು ನಾನು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಯಾವ ಥರ ಮೈಕ್ ಯೂಸ್ ಮಾಡಿದ್ರೆ ಅನ್ನೋದು ನಿಮ್ಗೊಂದು ಕಾನ್ಸೆಪ್ಟ್ ಕೊಡ್ತೀನಿ ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ನಿಮಗೂ ಕೂಡ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಮಾಡೋರ್ಗಾದ್ರೂ ಯೂಸ್ ಆಗುತ್ತಲ್ವಾ ಸೊ ಆ ಕಾರಣಕ್ಕೋಸ್ಕರ ಅಷ್ಟೇ ಸೊ ಇನ್ನೇನು ಬನ್ನಿ ಇನ್ನೇನೋ ಬಿಲ್ಸ್ನೆಲ್ಲ ತೆಗೆದುಬಿಟ್ಟು ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಪೇಪರ್ಸ್ ಎಲ್ಲ ಇಲ್ಲಿದೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಕಂಪ್ಲೀಟ್ ಶೀಟ್ ಇಲ್ಲಿದೆ ನೋಡಿ ಇಷ್ಟಿದೆ ಪೇಪರ್ಸು ಇದರಲ್ಲಿ ಒಂದು ಸ್ವಲ್ಪ ಪೇಪರ್ಸು ಮಿಸ್ಸಿಂಗ್ ಆಗಿದೆ ಸೊ ಅದು ಹುಡುಕ್ಬೇಕು ಹುಡುಕ್ತಾ ಇದ್ದೀನಿ ಆಲ್ಮೋಸ್ಟ್ ಇನ್ವೆಲಪ್ ಇನ್ವೊಲಪ್ ಎಲ್ಲ ನಾನು ಎಲ್ಲೆಲ್ಲಿ ಇಟ್ಟಿದ್ದೆ ಎಲ್ಲಾನು ತೆಗೆದುಬಿಟ್ಟು ಹುಡುಕಿಟ್ಟಿದ್ದೀನಿ ಸೊ ಇದು ನೋಡ್ತಾ ಇದ್ದೀರಲ್ಲ ಇಷ್ಟಿದೆ ಸೊದೀಕ್ ನನ್ನ ಹತ್ರ ಸರ್ ನೋಡಿ ಇದು ಇದು ಫಸ್ಟ್ ಸರ್ವಿಸ್ ನಾನು ಮಾಡಿಸಿದಾಗ ಇಷ್ಟ ಆಗಿತ್ತು ನನಗೆ ಬಿಲ್ ಇಲ್ಲಿದೆ ಬಿಲ್ ಇಲ್ಲಿದೆ ನೋಡಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ರುಪೀಸ್ ಆಗಿದೆ ಪ್ಲಸ್ ಇದು ಫೈ ಫಿಫ್ಟೀನ್ ಏನು ಹಾಕಿದಾರಲ್ಲ ಇದು ಏನಕ್ಕೆ ಅಂತಂದರೆ ಇದು ಗೆ ಏನು ಯಮಾ ಅದು ಯಮ ಲೂಬ್ ಅಂತ ಒಂದು ಲೂಬ್ ಬರುತ್ತೆ ಈ ಮೋಟರ್ ಚೈನ್ ಲೂಬ್ ಅದ್ರದ್ದು ಯಮಾ ಲೂಬ್ ಅಂತ ಒಂದು ಚೈನ್ ಲೂಬ್ ಬರುತ್ತೆ ಅದನ್ನು ಹಾಕಿದ್ರು ಅದ್ರ ಮೇಲೆ ಈಗ ಇವರು ಜಿ ಎಸ್ ಟಿ ಬೇರೆ ಹಾಕಿದ್ರು ಅದು ಐನೂರು ರೂಪಾಯಿ ಅನ್ನೋ ಅದ್ರ ಮೇಲೆ ಹದಿನೈದು ರೂಪಾಯಿ ಅನ್ನೋ ಜಿ ಎಸ್ ಟಿ ಬೇರೆ ಹಾಕಿದ್ರು ನಾನು ಸರಿ ಇನ್ನೇನು ಗಾಡಿ ಹೊಸದಲ್ವಾ ಓಕೆ ಫೈನ್ ಅಂದ್ಬಿಟ್ಟು ತೊಗೊಂಡೆ ಇದು ಫಸ್ಟ್ ಸರ್ವಿಸ್ ಬಿಲ್ಲು ಎಷ್ಟು ಬಂದಿದೆ ನಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ರುಪೀಸ್ ಇದು ಫ್ರೀ ಸರ್ವೀಸು ಸೊ ಫ್ರೀ ಸರ್ವೀಸಲ್ಲಿ ನಮಗೆ ಲೇಬರ್ ಚಾರ್ಜಸ್ ಬರೋಲ್ಲ ಸೊ ಅಲ್ಲಿಗೆ ನಮಗೆ ತೌಸಂಡ್ ಸೆ ಸೆವೆನ್ ಹಂಡ್ರೆಡ್ ಒಳಗಡೆನೆ ಮುಗ್ದು ಹೋಗುತ್ತೆ ಇನ್ ಕೇಸ್ ನೀವೇನಾದರೂ ಬ್ರೇಕ್ ಪ್ಯಾಡ್ಸು ಆಮೇಲೆ ಅಡಿಷ್ನಲ್ ಖರ್ಚಲ್ಲ ಬಂದರೆ ಅದಕ್ಕೆ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸೊ ಇವಾಗ ಎರಡನೇ ಬಿಲ್ಗೆ ಹೋಗೋಣ ಸೊ ಎರಡನೇ ಬಿಲ್ಲು ನೋಡಿ ಇಲ್ಲಿದೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಏಳ್ನೂರ ಐದು ಫೋರ್ ತೌಸಂಡ್ ಸೆವೆನ್ ನಾಟ್ ಫೈವ್ ಕಿಲೋಮೀಟರ್ಸ್ ಓಡಿಸಿದ್ದೆ ಇದು ಸೆಕೆಂಡ್ ಸರ್ವಿಸ್ ಫಸ್ಟ್ ಸರ್ವಿಸ್ ಒಂದು ಸಾವಿರ ಸೆಕೆಂಡ್ ಸರ್ವಿಸ್ ನಾಲ್ಕು ಸಾವಿರ ಆಲ್ಮೋಸ್ಟ್ ಸೊ ಇದು ಸ್ವಲ್ಪ ಜಾಸ್ತಿ ನೋಡ್ಸಿದ್ದೆ ಸೊ ಈ ಇದರಲ್ಲಿ ನಾನು ಏನೇನು ಮಾಡಿಸಿದ್ದೀನಿ ಅಂತಂದರೆ ನಾರ್ಮಲಾಗಿ ಆಯಿಲು ಆಯಿಲ್ ಫಿಲ್ಟರು ಏರ್ ಫಿಲ್ಟರ್ ಅನ್ಸುತ್ತೆ ಹೌದು ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದ್ದೆ ಅದ್ರ ಮೇಲೆ ನಮಗೆ ಚೈನ್ ಲೂಬ್ ಹಾಕಿದ್ದಾನೆ ಇಂಜೆಕ್ಟ್ರ್ ಕ್ಲೀನಾಗಿ ಪಾಲಿಷ್ ಹಾಕಿದ್ದಾನೆ ಇದೆಲ್ಲ ನೆಸೆಸಿಟಿನೇ ಇಲ್ಲ ಅವರು ನೋಡಿ ಇದು ಇಂಜೆಕ್ಟ್ರ್ ಕ್ಲೀನಿಂಗ್ ಎಲ್ಲ ನಮಗೆ ಪ್ರತಿ ಅಂದರೆ ಒಂದು ಸರ್ವಿಸ್ ಬಿಟ್ಟು ಒಂದು ಸರ್ವಿಸಿಗೆ ಮಾಡಿಸ್ಬೇಕಾಗುತ್ತೆ ಇದು ಇವರು ಏನೋ ಮಾಡಿದ್ದಾರೆ ಓಕೆ ಫೈನ್ ಇವರು ತೌಸಂಡ್ ಕಿಲೋಮೀಟರ್ಸಲ್ಲಿ ಮಾಡಿರಲಿಲ್ಲವೇನೋ ಸರಿ ಇದನ್ನು ಮಾಡಿದ್ದಾರೆ ಇನ್ನು ಅದು ಬಿಟ್ಟರೆ ಪಾಲಿಷ್ ಹಾಕಿದ್ದಾರೆ ಪಾಲಿಷ್ ಎಲ್ಲ ದೇರಳು ವೇಸ್ಟು ನಾವು ಪಾಲಿಶ್ ಹಾಕ್ಸೋಕೆಲ್ಲ ಹೋಗ್ಬೇಡಿ ಜಾಸ್ತಿ ಗಾಡಿಗೆ ಅದು ನನ್ನ ಕಡೆಯಿಂದ ಒಂದು ಒಂದು ಸ್ಮಾಲ್ ಸಜೆಷನು ಇನ್ನು ಅದು ಬಿಟ್ಟರೆ ಚೈನ್ ಲೂಬು ಚೈನ್ ಲೂ ಕ್ಲೀನ್ ಮಾಡಿ ಲೂಬ್ ಮಾಡಿರೋದಕ್ಕೆ ಐನೂರು ರೂಪಾಯಿ ಹಾಕೋರೆ ನೋಡಿ ಇಲ್ಲಿ ಇಲ್ಲಿದೆಯಲ್ಲ ಚೈನ್ ಚೈನ್ಲು ಮುನ್ನೂರೈವತ್ತು ರೂಪಾಯಿ ಪ್ಲಸ್ ಏಯ್ಟಿನ್ ಪರ್ಸೆಂಟ್ ಜಿ ಎಸ್ ಟಿ ಓಕೆ ಮೂವತ್ತೊಂದು ಮೂವತ್ತೊಂದು ನಾನ್ನೂರ ಹದಿಮೂರು ರೂಪಾಯಿ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ರುಪೀಸ್ ಗುರು ಬರೀ ಚೈನ್ ಕ್ಲೀನ್ ಮಾಡಿ ಮಾಡಾಕೋದಕ್ಕೆ ದಿಸ್ ಈಸ್ ಕಾಲ್ಡ್ ಶೋರೂಮ್ ಸರ್ವಿಸ್ ಇನ್ನು ಇದು ಎಂಟು ಸಾವಿರಕ್ಕೆ ಸರ್ವಿಸ್ ಮಾಡಿಸಿರೋದು ಓಕೆನಾ ಸೊ ಎಂಟು ಸಾವಿರ ಸರ್ವಿಸಲ್ಲಿ ಏನಿದೆ ಎಮ ಲೋಬು ಪ್ರೀಮಿಯಮ್ಮು ಫೈವ್ ತರ್ಟಿ ಏನಿದು ಓಕೆ ಫೈನ್ ಅದೊಂದು ಅದು ಏನಾರು ಹಾಕೋರೆ ಬ್ರೇಕ್ ಪ್ಯಾಡ್ ಯಾರು ನೈನ್ ನೈಂಟಿ ಫೈ ಅದು ಬಿಟ್ಟರೆ ಚೈನ್ ಲೋಬು ಇಂಜಕ್ಟರ್ ಕ್ಲೀನಿಂಗು ಡಿಸ್ಕೋ ರೋಲಿಂಗ್ ಇದು ಡಿಸ್ಕೋ ರೋಲಿಂಗ್ ಅಂದರೆ ಏನು ಗೊತ್ತಾ ಕಾನ್ಸೆಪ್ಟು ಡಿಸ್ಕೋ ರೋಲಿಂಗ್ ಅಂದರೆ ಇನ್ನೇನಿಲ್ಲ ಕಾನ್ಸೆಪ್ಟ್ ಇದರಲ್ಲಿ ಬ್ರೇಕ್ ಪ್ಯಾಡ್ ಹಾಕ್ತಾರೆ ಹಾಕ್ಬಿಟ್ಟು ಅದನ್ನು ಸೆಟ್ ಮಾಡೋದಿಕ್ಕೆ ಅಷ್ಟೇ ಅವರು ಡಿಸ್ಕವರ್ ರೋಲಿಂಗ್ ಅಂತ ಬೇರೆ ಅದೇನೋ ಹೆಸ್ರು ಬೇರೆ ಇಟ್ಟಾರೆ ಆಚ ಕಡೆ ಅಂಗಡಿಯಲ್ಲಿ ಕೇಳಿದ್ರೆ ಅವಯ್ಯ ಬರಪ್ಪ ಐವತ್ತು ರೂಪಾಯಿ ಕೊಡು ನನಗೆ ನಾನೇ ಹಾಕ್ಬಿಟ್ಟು ಕೊಡ್ತೀನಿ ನೀವು ಇವ್ರು ಅದಕ್ಕೆ ಎಷ್ಟು ಹಾಕೋರೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡೋರೆ ಲೇಬರ್ ಚಾರ್ಜ್ ವಿತ್ ಜಿ ಎಸ್ ಟಿ ಪಾಲಿಶು ಅರುವತ್ತು ರೂಪಾಯಿ ಅದಕ್ಕೂ ಜಿ ಎಸ್ ಟಿ ಸೊ ಇದು ತರ್ಡ್ ಸರ್ವಿಸಲ್ಲಿ ನನಗೆ ಬಂದಿದ್ದು ಬಿಲ್ಲು ತ್ರೀ ತೌಸಂಡ್ ತ್ರೀ ಫಾರ್ಟಿ ಓಕೆನಾ ಇದರಲ್ಲೂ ಅಷ್ಟೇ ಇದೆಲ್ಲ ಯಾವ ಶೋರೂಮಲ್ಲಿ ಅಯ್ಯಮ ಟಿ ಸಿ ಪಾಳ್ಯ ಟಿ ಸಿ ಪಾಳ್ಯಲ್ಲಿ ಮಾಡಿಸಿದ್ದು ಆಟಿಂಗ್ ಫ್ರೀ ಸರ್ವೀಸು ಇರೋ ತನಕ ಎಲ್ಲ ನಾನು ಟಿ ಸಿ ಪಾಳ್ಯ ಶೋರೂಮಲ್ಲೇ ಮಾಡಿಸಿದ್ದು ಸೊ ಅಲ್ಲಿ ನೋಡಿದ್ದು ಹನ್ನೊಂದು ಸಾವಿರ ಕಿಲೋಮೀಟರ್ ಓಡಿಸಿದ್ದೀನಲ್ವಾ ಆ ಬಿಲ್ಲಲ್ಲಿ ನನಗೆ ಟೂ ತೌಸಂಡ್ ಟೂ ಸಿಕ್ಸ್ಟಿ ಟೂ ತೌಸಂಡ್ ಟು ಸಿಕ್ಸ್ಟಿ ಬಂದಿದೆ ಓಕೆ ಇದೊಂದು ಆಯಿತು ಎಂಟು ಹನ್ನೊಂದು ಸೊ ಇಲ್ಲಿ ನೋಡಿ ಇದು ಜನ್ರಲ್ ಚೆಕಪ್ಪು ಸೊ ಮಸ್ಟ್ ಆ್ಯಂಡ್ ಶುಡ್ ಗೈಸ್ ನಾನು ಇದ್ದೀನಿ ನೀವು ಗಾಡಿ ಸರ್ವಿಸ್ನ ಆಚೆ ಮಾಡಿಸ್ಕೊಂಡ್ರು ಈ ಒಂದು ಜನ್ರಲ್ ಸರ್ವಿಸ್ನ ಕಂಪಲ್ಸರಿ ಮಾಡಿಸ್ಕೊಳ್ಳಿ ಎಸ್ಪೆಷಲಿ ಯಾರ್ ಒನ್ ಫೈ ಆಮೇಲೆ ಯಮಹ ವೆಹಿಕಲ್ಸ್ ಯಾರು ಇಟ್ಕೊಂಡಿರೋ ಎಫ್ ಜಿ ಆಗಿರ್ಬೋದು ಎಫ್ ಜಿ ಟು ಫಿಫ್ಟಿ ಆಗಿರ್ಬೋದು ಆಮೇಲೆ ಎಮ್ ಟಿ ಆಗಿರ್ಬೋದು ಆಮೇಲೆ ಎರಾಕ್ಸ್ ಆಗಿರ್ಬೋದು ಯಮಹ ಯಾವುದೇ ಗಾಡಿ ಆಗಲಿ ದಯವಿಟ್ಟು ಇದನ್ನು ಮರೀದನ್ನೇ ಮಾಡಿಸ್ಕೊಳ್ಳಿ ಬಿಕಾಸ್ ಇದರಲ್ಲಿ ನಿಮಗೆ ನೋಡಿ ಇದರಲ್ಲೆಲ್ಲ ಗೊತ್ತಾಗುತ್ತೆ ಎಷ್ಟು ಎಷ್ಟು ಫ್ಲೂಯೆಂಟಾಗಿದೆ ಇದು ಅಂತ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇದರಲ್ಲಿ ಇನ್ನೊಂದೇನು ಅಂತಂದರೆ ನಿಮಗೆ ಏನಾದರೂ ಇಶ್ಯೂಸ್ ಇದ್ದರೆ ಗೊತ್ತಾಗುತ್ತೆ ಇದನ್ನ ನಾನು ಯಾವಾಗ ಟೂ ತೌಸಂಡ್ ಒನ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸಲ್ಲಿ ಮಾಡಿಸಿದ್ದು ಇದನ್ನು ಮಾಡಿಸೋದಕ್ಕೆ ನನಗೆ ಜನ್ರಲ್ ಚೆಕಪ್ಪಿಗೆ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ರುಪೀಸ್ ತೊಗೊಂಡಿದ್ದಾರೆ ಇದು ಇದೆಲ್ಲ ಪರವಾಗಿಲ್ಲ ಗುರು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಿಡಿ ಇದರಲ್ಲಿ ಇವ್ರು ಟ್ಯಾಕ್ಸ್ ಹಾಕಿದ್ರೂ ಓಕೆ ಫೈನ್ ಬಿಟ್ಬಿಡಿ ಏನಕ್ಕೆ ಇದು ತುಂಬ ಇದೆ ನಮಗೆ ಇದು ಬೇಕೇ ಬೇಕು ಇವ್ರು ಇ ಸಿ ಯು ಇಂದ ಎಲ್ಲ ಕನೆಕ್ಟ್ ಮಾಡ್ತಾರೆ ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ ಸೊ ಮೂರಿಂದ ನಾ ಮೂರು ನಾಲ್ಕರಿಂದ ಐದು ಸರ್ವಿಸ್ ನಾನು ಶೋರೂಮಲ್ಲಿ ಮಾಡಿಸ್ಕೊಂಡಿದ್ದೀನಿ ಸೊ ಇನ್ನು ಆ್ಯಚ್ ಕಡೆ ಬಂದರೆ ಆ್ಯಚ್ಸ್ ಕಡೆ ನಾನು ನಾನು ಇತ್ತೀಚಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆಚೆ ಶೋರೂಮಲ್ಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಅದು ವೀಡಿಯೋಸ್ ಕೂಡ ಮಾಡಾಕಿದ್ದೀನಿ ನಮ್ಮ ನಮ್ಮ ಬಾಯ್ಸ್ ಗಾಡಿ ಎಲ್ಲನೂ ಅವ್ರು ಕರೆಕ್ಟಾಗಿ ಏನೋ ಚೆಕ್ ಮಾಡ್ದೇನೆ ಆಮೇಲೆ ಟ್ಯಾಪ್ಲೆಟ್ ಅಡ್ಜಸ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆಮೇಲೆ ನನ್ನ ಗಾಡಿದ್ದು ಒಂದು ಅಡ್ಜಸ್ಟ್ ಆಗಿತ್ತು ಶಿಫ್ಟ್ರದ್ದು ಒಂದು ಪ್ರಾಬ್ಲಮ್ ಆಗಿತ್ತು ಆಮೇಲೆ ಅದರ ಸೇಮ್ ಅದೇ ಗಾಡೀಲಿ ವೈರಿಂಗ್ ಇಶ್ಯೂಸ್ ಏನಾರು ಮಾಡಿದ್ರು ಚೆನ್ನಾಗಿರೋ ಗಾಡಿನ ಇವರು ಸ್ವಲ್ಪ ಕೆಡಿಸ್ಬಿಟ್ಟು ಕೊಟ್ಟಿದ್ರು ಸೊ ನಾನು ಆ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡಿದ್ದೆ ಸೊ ನೀವು ನೋಡಿರ್ತೀರ ನೆರೆ ಮುಂಚೆಯಿಂದ ನಾನು ಅದು ಫಾಲೋ ಬರೋರಿಗೆ ಗೊತ್ತಿರುತ್ತೆ ಸೊ ಅದಾದಮೇಲೆ ನನಗೆ ಯಾಕೋ ಅಲ್ಲಿ ಬಿಡೋದು ಸರಿ ಹೋಗಲಿಲ್ಲ ಸೊ ಆದ್ದರಿಂದ ನಾನೇನು ಅನ್ಕೊಂಡೆ ಗೊತ್ತಿರೋರು ಒಬ್ ಒಬ್ಬರಿದ್ದಾರೆ ಸೊ ಮೆಕ್ಯಾನಿಕ್ ಅವ್ರ ಹತ್ರನೇ ಬಿಡೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಬಿಟ್ಟಿದ್ದೀನಿ ಅಂದರೆ ಬಿಟ್ಟಿದ್ದೆ ಆಲ್ಮೋಸ್ಟ್ ಅವ್ರ ಹತ್ರನೂ ನಾನು ಇದು ಇಲ್ಲಿ ತನಕ ಒಂದು ಮೂರಿಂದ ನಾಲ್ಕು ಸಲ ಸರ್ವಿಸ್ ಮಾಡಿಸ್ಕೊಂಡಿದ್ದೀನಿ ನಾನು ಇವಾಗ ಆಚೆ ಕಡೆ ಸರ್ವಿಸ್ ಮಾಡಿಸ್ತೀನಿ ಅಂದರೆ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಗೊತ್ತಾ ಹಿರಿ ಹೇಳ್ತೀನಿ ಆಯಿಲ್ಲು ಫೈ ತರ್ಟಿ ಬೇಡ ಫೈ ಫಿಫ್ಟಿ ಅಂತಲೇ ತೊಗೊಳ್ಳಿ ಇನ್ನು ಆಯಿಲ್ ಫಿಲ್ಟರು ಟೂ ಫಿಫ್ಟಿ ಆಮೇಲೆ ಇನ್ನು ಆಯಿಲ್ ಫಿಲ್ಟರು ಆಯ್ ಆಯಿಲ್ ಆಯಿಲ್ ಫಿಲ್ಟರು ಬಿಟ್ಟರೆ ಏರ್ ಫಿಲ್ಟರು ಅದೊಂದು ತ್ರೀ ಫಿಫ್ಟಿ ಅಂದ್ಕೊಳ್ಳಿ ಎಷ್ಟಾಯಿತು ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಯಿತು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ನೋಡಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತಾ ಇನ್ನು ಇದು ಬಿಟ್ಟರೆ ನಿಮಗೆ ಕಾರ್ಬನ್ ಕ್ಲೀನರ್ ಅಂತ ಒಂದು ಚಿಕ್ಕ ಬಾಟಲ್ ಬರುತ್ತೆ ಅದು ಸರ್ವಿಸ್ ಟೈಮಲ್ಲಿ ಹಾಕ್ತಾರೆ ಅದೆಷ್ಟು ಅದು ಒನ್ ಫಿಫ್ಟಿ ಅಂದ್ಕೊಳ್ಳಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗುರು ಸೊ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನಾನು ಆಚೆ ಕಡೆ ಮಾಡಿಸ್ಕೊಂಡ್ರೆ ಐಟಮ್ ಎಲ್ಲ ನಾನು ತೊಗೊಂಡ್ಬಂದು ಬರೀ ಇದು ಐಟಮ್ ಪರ್ಚೇಸ್ ಮಾಡೋದಕ್ಕೆ ತೌಸಂಡ್ ತ್ರೀ ಹಂಡ್ರೆಡು ಇನ್ನು ಇದನ್ನು ನೀವು ಆಚೆ ಕಡೆ ಸರ್ವಿಸಲ್ಲಿ ಮಾಡಿಸ್ತೀನಿ ಅಂದರೆ ಅವ್ರಿಗೊಂದು ಇನ್ನೂರು ರೂಪಾಯಿ ಸೊ ಸೊ ಒಂದುವಾರು ಸಾವಿರ ರೂಪಾಯಲ್ಲಿ ನಿಮ್ಮ ಸರ್ವಿಸ್ ಮುಗ್ದೋಯ್ತು ಆಯಿತಾ ಇನ್ನು ಮಾಮೂಲಿ ನೀವು ಚೈನ್ ಅಡ್ಜಸ್ಟ್ಮೆಂಟ್ ಅದು ಇದಲ್ಲ ಅವ್ರು ಅದರಲ್ಲೇ ಮಾಡ್ಕೊಟ್ಬಿಡ್ತಾರೆ ಇನ್ನು ಅದೆಲ್ಲ ಎಂತಲೇನೋ ಇಲ್ಲ ಆಮೇಲೆ ರೇಡಿಯೇಟರೆಲ್ಲ ಏನು ಮಾಡ್ತಾರೆ ಅಂದರೆ ಶೋರೂಮಲ್ಲಿ ರೇಡಿಯೇಟರ್ಸ್ ಏನು ಲಿಕ್ವಿಡ್ನ ಕಂಪ್ಲೀಟಾಗಿ ಆಚೆ ತೆಗಿಯಲ್ಲ ಅದು ನನಗೆ ಅಡ್ಜಸ್ಟ್ ಮಾಡಿಬಿಟ್ಟು ಫುಲ್ ಬಾಟಲ್ ದುಡ್ಡು ಈಸ್ಕೊಂತಾರೆ ಅಷ್ಟೇ ಇನ್ನೇನಿಲ್ಲ ಸೊ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು ಇವಾಗ ನಿಮಗೆ ಚೈನ್ ಲೂಬ್ ಮಾಡಿದ್ರು ಅವರು ನಿಮಗೆ ಹಾಕ್ತಾರೆ ಐನೂರು ರೂಪಾಯಿ ಹಾಕ್ತಾರೆ ಆಯಿತಾ ಸೊ ಏನಕ್ಕೆ ಕ್ಲೀನ್ ಮಾಡಿದ್ದಕ್ಕೆ ಕ್ಲೀನ್ ಮಾಡ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಲೂಬ್ಬಿಟ್ಟು ಕೊಡೋದಕ್ಕೆ ಐನೂರು ರೂಪಾಯಿ ಸೊ ಇವಾಗ ತೋರಿಸೋದನ್ನಲ್ಲ ಬಿಲ್ಲಲ್ಲಿ ಅಷ್ಟೇ ನೀವು ಅದನ್ನೇ ನೀವು ಮನೇಲಿ ಮಾಡಿದ್ರೆ ಬಾಟಲೇ ನಿಮಗೆ ಆಲ್ಮೋಸ್ಟ್ ಐ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿನ ಫೈವ್ ಟ್ವೆಂಟಿ ರುಪೀಸ್ ಏನಾಗಿದೆ ಇವಾಗ ಪ್ರೈಸ್ ಇವಾಗ ಎಷ್ಟಿದೆ ಗೊತ್ತಿಲ್ಲ ಒಂದು ಒಂದುವರೆ ಸಾವಿರದಲ್ಲಿ ನಿಮ್ದೊಂದು ಸರ್ವಿಸ್ ಮುಗ್ದು ಹೋಗುತ್ತೆ ಅದೇ ನೀವು ಶೋರೂಮ್ಗೆಲ್ಲ ಹೋದರೆ ಶೋರೂಮಲ್ಲಿ ಆಗ್ಬೋದು ಅಂತಂದರೆ ಪ್ಲಸ್ ಇನ್ನೊಂದು ಫೈವ್ ಹಂಡ್ರೆಡ್ ಹಾಕೊಳ್ಳಿ ಏನಕ್ಕೆ ಅಂದರೆ ಲೇಬರ್ ಚಾರ್ಜಸ್ ಜಿ ಎಸ್ ಟಿ ಆಳುಮೊಳ್ಳು ಕಡ್ಡಿ ಕಸ ಅದರಲ್ಲಿ ಐನೂರು ರೂಪಾಯಿ ಬರೀ ಕಡ್ಡಿ ಕಸ ಆಳುಮಳು ಜಿ ಎಸ್ ಟಿ ಜಿ ಎಸ್ ಟಿ ಅಂದ್ಕೊಂಡ್ರೆ ನಿಮ್ಗೆ ಐನೂರು ರೂಪಾಯಿ ಎತ್ಬಿಡ್ತಾರೆ ಸೊ ಗೈಸ್ ಸೊ ಫೈನಲಾಗಿ ನಾನು ಸರ್ವಿಸಿಗೆ ಎಷ್ಟು ಸ್ಪೆಂಡ್ ಮಾಡಿದ್ದೀನಿ ಅಂತಂದರೆ ಇಪ್ಪತ್ತೈದು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಅಂದ್ಕೊಳ್ಳಿ ರೌಂಡ್ ಫಿಗರ್ ಮಾಡಿದ್ರೆ ಮುನ್ನೂರು ರೂಪಾಯಿ ಇನ್ನು ಇನ್ನ ರೌಂಡ್ ಫಿಗರ್ ಮಾಡ್ಕೊಂಡ್ರೆ ಇಪ್ಪತ್ತೈದು ಸಾವಿರ ಮುನ್ನೂರು ರೂಪಾಯಿ ಇನ್ನ ನೆಕ್ಸ್ಟ್ ನಾವು ಮಾಡಿಫಿಕೇಷನಿಗೆ ಬರೋಣ ಸೊ ಮಾಡಿಫಿಕೇಷನ್ ನಾನು ಏನೇನು ಮಾಡಿಸಿದ್ದೀನಿ ನೀವು ನೋಡಿರ್ತೀರ ವೀಡಿಯೋಲಿ ಸೊ ಅದನ್ನ ಮತ್ತೆ ಹೇಳೋಕ್ಕಾಗಲ್ಲ ಅದನ್ನ ಮತ್ತೆ ಹೇಳ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಇನ್ನೂ ಆಗುತ್ತೆ ಸೊ ಅದ್ರ ಬದಲು ಶಾರ್ಟಾಗಿ ಹೇಳ್ಬಿಡ್ತೀನಿ ಕ್ರಿಪರ್ಸು ಟೈಲ್ಡ್ ಅಡಿ ಸ್ಟಿಕ್ಕರಿಂಗ್ಸು ಅದು ಇದು ಸೊ ವೀಡಿಯೋಸಲ್ಲಿ ಇರುತ್ತೆ ನೋಡ್ ನೋಡ್ಕೊಳ್ಳಿ ನಾವು ಮಾಡಿಫಿಕೇಷನ್ಸು ಅದು ಇದು ಆಮೇಲೆ ಎಕ್ಸಾಸ್ಟು ಬೆಂಟ್ ಪೈಪು ಆಮೇಲೆ ಫಾಗ್ಲೈಟು ಅದು ಇದೆಲ್ಲ ಸೇರಿಸಿ ಲೆವೆನ್ ತೌಸಂಡ್ ಆಗಿದೆ ಇವರು ಅದು ಎಲ್ಲ ಕ್ಲೀನಾಗಿ ಒಂದು ಬಿಡದೇ ನಾನು ಲೆಕ್ಕ ಹಾಕಿದ್ದಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಅದಕ್ಕೆ ಮಾಡಿಫಿಕೇಶನ್ಗೆ ಹಾಂ ಸಾರಿ ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಾ ಅದೇ ಫ್ರಂಟ್ ಫ್ರಂಟ್ ಫೋಕ್ ಆಯಿಲ್ ಚೇಂಜಸ್ಸು ಅದು ಇದೆಲ್ಲ ಹೇಳಲ್ಲ ನಿಮಗೆ ಸೊ ನೀವು ಮ್ಯಾನ್ಯೂಲಲ್ಲಿ ನೀವೇ ಅದನ್ನ ಸೊ ನೀವು ನೋಡಿದ್ರೆ ನೀವು ಬಚಾವೋ ಅವರು ಅಂತ ದೇವರ ಹಣಗಲೂ ಹೇಳಲ್ಲ ಮೇಲ್ಗಡೆ ಸರ್ವಿಸ್ ರೂಮಲ್ಲಿ ಅಂದರೆ ಕಸ್ಟಮರ್ ರೂಮ್ಸು ವೆಯ್ಟಿಂಗ್ ರೂಮ್ ಇರುತ್ತಲ್ಲ ಅಲ್ಲಿ ಒಂದು ಮ್ಯಾನ್ಯೂಲ್ ಇಟ್ಟಿರ್ತಾರೆ ಆ ಮ್ಯಾನುಲಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಹೋದಾಗ ಚೆಕ್ ಮಾಡಿ ಅದು ಅದರಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ಗೆ ಗಾಡಿಗೆ ಏನೇನು ಚೇಂಜ್ ಮಾಡಿಸ್ಬೇಕು ಯಾವ ಯಾವ ಥರ ಮಾಡಿಸ್ಬೇಕು ಸರ್ವಿಸ್ನ ಅನ್ನೋದನ್ನು ಕ್ಲೀನಾಗಿ ಡೀಟೇಲಾಗಿ ಬರೆದಿರ್ತಾರೆ ಸೊ ಆ ಥರ ಮಾಡಿಸ್ಕೊಳ್ಳಿ ಸೊ ನನ್ನ ಗಾಡಿಯಲ್ಲಿ ನಾನು ಫ್ರೆಂಡ್ ಫೋಕ್ನ ಎರಡು ತನಕ ಚೇಂಜ್ ಮಾಡಿಸಿರ್ಲಿಲ್ಲ ಸೊ ಅದು ನನಗೆ ತುಂಬ ದೊಡ್ಡ ತಲೆನೋವಾಯಿತು ಅದು ಆದರೂ ಕೂಡ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡೆ ಸ್ಪ್ರಿಂಗ್ ಹೋಗಿತ್ತು ಸ್ಪ್ರಿಂಗ್ ಚೇಂಜ್ ಮಾಡಿಸ್ಕೊಂಡೆ ಇನ್ನು ಆಯಿಲ್ ಆಯಿಲ್ ಕಂಪಲ್ಸರಿ ಎವ್ರಿ ಫಿಫ್ಟೀನ್ ಕಿಲೋಮೀಟರ್ಸ್ ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ ಅಂದರೆ ಎರಡು ಎರಡು ಮೂರು ಸರ್ವಿಸ್ ಮೂರು ಮೂರು ಸರ್ವೀಸಿಗೆ ನೀವು ಫ್ರಂಟ್ ಫೋಕ್ ಆಯಿಲ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ ಸೊ ಈ ಬಿಲ್ಲಲ್ಲಿ ಏನು ನೋಡ್ತಾ ನೋಡ್ತಾಯಿದ್ದೀರ ಇದು ನಂದು ಎಮ್ ಆರ್ ಎಫ್ದು ಸೊ ಎಮ್ ಆರ್ ಎಫ್ ಟೈರ್ ತೊಗೊಂಡಿದ್ದೆನಲ್ಲ ಸೊ ಅದ್ರದ್ದು ಇಲ್ಲಿ ನೋಡ್ತಾ ಇದ್ದೀರಾ ಟೂ ಪೀಸಸ್ ಇದೆ ಸೊ ಟೂ ಪೀಸಸ್ಗೆ ನಾನು ಸಿಕ್ಸ್ ತೌಸಂಡ್ ಸೆವೆಂಟಿ ಫೈವ್ ರುಪೀಸ್ ಪೇ ಮಾಡಿದ್ದೆ ಆಮೇಲೆ ಇದಕ್ಕಿಂತ ಮುಂಚೆ ನಾನು ರೇರ್ ಟೈರ್ ಒಂದು ಚೇಂಜ್ ಮಾಡಿಸಿದ್ದೆ ರೇರ್ ಟಯರು ನಾಲ್ಕೂವರೆ ಸಾವಿರ ಅದು ಫಿಟ್ಟಿಂಗು ಅದು ಇದು ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ತೊಗೊಂಡು ನಾಲ್ಕುವರೆ ಸಾವಿರ ತೊಗೊಂಡಿದ್ರು ಸೊ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಟಯರ್ದು ಇನ್ನು ಪೆಟ್ರೋಲ್ದು ಕ್ಯಾಲ್ಕುಲೇಷನ್ ಮಾಡೋದಾದರೆ ಪೆಟ್ರೋಲು ನನ್ನ ಗಾಡಿ ಫಾರ್ಟಿ ಫೈವ್ ತ ಫಾರ್ಟಿ ಫೈವ್ ಮೈಲೇಜ್ ಬರುತ್ತೆ ಸೊ ಇವಾಗ ಪ್ರೆಸೆಂಟ್ ನನ್ನ ಗಾಡಿ ಎಷ್ಟು ಓಡಿದೆ ಅಂತಂದರೆ ನಲ್ವತ್ತೊಂದು ಸಾವಿರ ರೌಂಡ್ ಫಿಗರ್ ಮಾಡಿದ್ರೆ ಸೊ ಇವಾಗ ನಲ್ವತ್ತೊಂದು ಸಾವಿರ ಅಂತಂದರೆ ಅಲ್ಲಿಗೆ ಅಂದರೆ ನೂರು ರೂಪಾಯಿ ಒನ್ ಲೀಟರ್ ಒನ್ ಒನ್ ಲೀಟರ್ ಪೆಟ್ರೋಲ್ ಇಸ್ಕಲ್ ಟು ನೂರು ರೂಪಾಯಿ ಅಂತ ಲೆಕ್ಕ ಹಾಕೊಂಡು ಫಾರ್ಟಿ ಫೈವ್ ಮೈಲೇಜ್ ಹಾಕ್ಕೊಂಡ್ರೆ ನನ್ನ ಗಾ ಇಲ್ಲಿ ತನಕ ಅಂದರೆ ಫಾರ್ಟಿ ಒನ್ ತೌಸಂಡ್ ನೋಡ್ಸಿದ್ದೀನಲ್ವ ಸೊ ಇಲ್ಲಿ ತನಕ ಲೆಕ್ಕ ಹಾಕ್ಕೊಂಡ್ರೆ ನಾನು ತೊಂಬತ್ತೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಸೊ ನೋಡಿ ಇಲ್ಲಿ ತೊಂಬತ್ತೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಸೊ ನಂದು ಪೆಟ್ರೋಲ್ ಖರ್ಚು ಇನ್ನು ನಾನು ಎರಡು ವರ್ಷದಿಂದ ನನ್ನ ಗಾಡಿ ತೊಗೊಂಡಾಗ್ಲಿಂದ ನನ್ನ ಗಾಡಿ ಖರ್ಚು ಮಾಡಿರೋ ಅಷ್ಟಿದು ಸೊ ಈ ಸರ್ವಿಸು ಅದರ್ ಎಕ್ಸ್ಪೆನ್ಸಸ್ಸು ಮಾಡಿಫಿಕೇಷನು ಟಯರು ಪೆಟ್ರೋಲು ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ಆರುನೂರ ಹನ್ನೊಂದು ರೂಪಾಯಿ ಏನಂತೀರಾ ಇದಕ್ಕೆ ಈಗ ನಮ್ಮ ಗಾಡಿ ರೇಟ್ ಎಷ್ಟು ಲ್ಯಾಕ್ ನೈಂಟಿ ತೌಸಂಡ್ ಅದ್ರ ಮೇಲೆ ನಾವು ಒಂದೋ ಲಕ್ಷ ಇದನ್ನು ರೌಂಡ್ ಫಿಗರ್ ಮಾಡಿಕೊಂಡ್ರೆ ಇನ್ನು ನಮಗೆ ಒನ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ಅಂದ್ಕೊಡಿ ಸೊ ಫಾರ್ಟಿ ತ್ರೀ ತೌಸಂಡ್ಗುರು ಒನ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ಅಯ್ಯೋ ಯಪ್ಪ ಸೊ ನೋಡಿ ಎಮ್ ಟಿ ತೊಗೊಂಡು ಎಮ್ ಟಿ ಅಂತಲ್ಲ ಯಾವುದೇ ಗಾಡಿ ತೊಗೊಂಡು ನೀವು ಮೇಂಟೇನ್ ಮಾಡ್ತೀನಿ ಅಂತಂದರೆ ಇದೆಲ್ಲ ಸ್ವಲ್ಪ ಬರುತ್ತೆ ಆಮೇಲೆ ಪ್ಲಸ್ ನೀವು ನಿಮ್ಮದು ಸರ್ವಿಸ್ ಚಾರ್ಜಸಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೋ ಆಗಿರ್ಬೋದು ಸೊ ನಂದು ನಾನು ನನ್ನ ಗಾಡಿ ಹಿಂಗೆ ನೋಡ್ಕೊಂಡಿದ್ದೀನಿ ಸೊ ಅದ್ರ ಮೇಲೆ ನನಗೆ ಇಷ್ಟು ಖರ್ಚು ಬಂದಿದೆ ನನ್ನ ಗಾಡಿ ನಲ್ವತ್ತೈದು ಮೈಲೇಜ್ ಕೊಟ್ಟಿನೇ ನಾನು ತೊಂಬತ್ತೊಂದು ಸಾವಿರ ಖರ್ಚು ಮಾಡಿದ್ದೀನಿ ಪೆಟ್ರೋಲ್ಗೆ ಇಲ್ಲಿ ತನಕ ಇನ್ನೇನಾದರೂ ಏನಾದರೂ ನಾನು ಡ್ಯೂಕ್ ತ್ರೀ ನೈಂಟಿನ ಇಲ್ಲ ಬೇರೆ ಗಾಡಿನೋ ಯಾವುದೋ ಸೊ ಅಟ್ಲೀಸ್ಟ್ ಒಂದು ತರ್ಟಿ ಬರೋ ಥರ ಮೈಲೇಜು ಬರೋ ಥರ ಗಾಡಿ ಇಟ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಲಕ್ಷ ದಾಟ್ಬಿಟ್ಟಿರೋದು ನಂದು ಸೊ ನೋಡಿ ಈಗ ಇಷ್ಟಿದೆ ಇಷ್ಟು ಬಿಲ್ಲು ಇಷ್ಟನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ ನಾನು ನನ್ನ ನನಗೆ ಶಾಕ್ ಆಗ್ತಿದೆ ಇಷ್ಟೊಂದು ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅವರು ನನ್ನ ಗಾಡಿದು ಅಂತ ಆ್ಯಕ್ಚುಲಿ ನೋಡಿ ಇಲ್ಲಿ ಇಲ್ಲಿನೂ ನಂದು ನನ್ನ ದಾಸಿ ಕಾಪಿ ಇದು ಅವ್ನು ಕೊಟ್ಟಾಗ ಹಿಂಗಿದ್ದು ಅವ್ನು ಕೊಟ್ಟಾಗ ಹಿಂಗೆ ಇಟ್ಕೊಂಬಂದೆ ಇವಾಗಲೂ ಹಂಗೆ ಇದೆ ಅವ್ರು ಮಾಡಿಕೊಟ್ಟಿರೋ ಫೋಲ್ಡು ಕೂಡ ತೆಗ್ದಿಲ್ಲ ನಾನು ಎಲ್ಲ ಒಂದು ಎರಡು ಸಲ ಓಪನ್ ಹೋಗ್ಬಿಟ್ಟು ಬರೀ ಕಾಪಿ ಒಂದು ಫೋಟೋ ಕಾಪಿ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅದು ಬಿಟ್ಟರೆ ಇದು ಯಾವಾಗಲೂ ಮನೆಯಲ್ಲೇ ಬಿದ್ದಿರುತ್ತಿದ್ದು ಸೊ ಈ ವಿಡಿಯೋಲಿ ನಿಮ್ಗೊಂದು ಐಡಿಯಾ ಸಿಕ್ತು ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಬೇರೆ ಇನ್ಯಾವ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡಬೇಕು ಅಂತ ಹೇಳಿ ಕೊಡ್ತೀನಿ ಮೋಟಾರ್ ಬ್ಲಾಗಿಂಗ ಇಷ್ಟು ಏನೇನು ತೊಗೊಂಬು ಅಥವಾ ಏನೇನು ಮಾಡ್ಬೋ ಏನೇನು ಇಷ್ಟೆಷ್ಟು ಖರ್ಚಾಗುತ್ತೆ ಅದಕ್ಕೆ ಅನ್ನೋದನ್ನು ನಿಮಗೆ ಗೊತ್ತಾಗಬೇಕಾ ಹೇಳಿ ಅದನ್ನು ಮಾಡ್ತೀನಿ ಸೊ ಇದೊಂದು ನಿಮ್ಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಡಿಯೋ ಆಗಿತ್ತು ಅಂತ ಅನ್ಸುತ್ತೆ ಬಿಕಾಸ್ ಸರ್ವೀಸಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಬೇಡಿ ಕಡಿಮೆ ಅದು ಇದು ಅಂತ ನನ್ನ ಚಾನಲನ್ನು ನೀವು ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೊಂದು ಹೊಸ ವೀಡಿಯೋ ಒಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಸೊ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಕಂಟೆಂಟ್ ಏನು ಅಂತ ಸೊ ಅದನ್ನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ನ ನೀವು ಯಾರು ಫಾಲೋ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಬೇಗ ಫಾಲೋ ಮಾಡ್ಕೊಳ್ಳಿ ಸೊ ಅಪ್ಡೇಟ್ಸ್ ಬರ್ತಾ ಇರತ್ತೆ ಸೊ ರೈಡ್ಸ್ ಎಲ್ಲರೂ ಹೋಗ್ಬೇಕಾದ್ರೆ ನಾನು ಸ್ಟೋರೀಸ್ ಹಾಕ್ತೀನಿ ಸೊ ಸಿಗೋಣ ಅಲ್ಲಿ ಆ್ಯಂಡ್ ಸಿ ಯು ಗೈಸ್ ಸಿ ಯು ನೆಕ್ಸ್ಟ್ ವ್ಲಾಗ್ ಟಾಟಾ ಬೈ ಬಾಯ್